ಹಾಯ್ ಹಲೋ ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತಿನ ರೆಸಿಪಿಯಲ್ಲಿ ಒಳ್ಳೆ ಹೆಲ್ತ್ ಡ್ರಿಂಕ್ ತೊಗೊಬಂದಿದ್ದೀನಿ. ಏನಪ್ಪ ಅಂತಂದರೆ ವಾಟರ್ ಮೆಲನ್ ಜ್ಯೂಸು. ಇದು ಲಾಸ್ಟ್ ನಾನು ಒಂದು ಮದುವೆಗೆ ಹೋಗಿದ್ದೆ, ಸೊ ಅಲ್ಲಿ ನಮಗೆ ಈ ವೆಲ್ಕಮ್ ಡ್ರಿಂಕ್ಗೆ ಈ ಥರ ಜ್ಯೂಸ್ ಮಾಡಿದರು. ಅದನ್ನು ನಾನು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ಸೊ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಇವತ್ತಿನ ರೆಸಿಪಿಯಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಹೆಲ್ತ್ ಇದು, ಮತ್ತು ನಮಗೆ ಇದೇ ಬೇಸಿಗೆ ಕಾಲದಲ್ಲಿ ತುಂಬ ಉಷ್ಣ ಜಾಸ್ತಿ ಆದಾಗ ನಾವು ಎಳ್ನೀರು ಕುಡಿತೀವಿ. ಆ ಎಳ್ನೀರು ಕುಡಿಯೋ ಜಾಗದಲ್ಲಿ ನೀವು ಈ ರೀತಿಯಾಗಿ ಒಂದು ಗ್ಲಾಸ್ ವಾಟರ್ ಮೆಲನ್ ಜ್ಯೂಸ್ ಕುಡಿದ್ರೆ ಸಾಕು, ನಿಮ್ಮ ದೇಹ ತಂಪಾಗಿರುತ್ತೆ. ಮತ್ತು ಇವಾಗ ಸಮ್ಮರ್ ಸೀಸನಲ್ಲಿ ನಮ್ಮ ದೇಹಕ್ಕೆ ಅಧಿಕ ನೀರಿನ ಅಂಶ ಬೇಕಾಗುತ್ತೆ. ಈ ವಾಟರ್ ಮೆಲನಲ್ಲಿ ಅದು ನೀರಿನ ಅಂಶ ಇರೋದ್ರಿಂದ ದಿನಕ್ಕೆ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು ಗ್ಲಾಸ್ ಈ ರೀತಿ ಕುಡಿಯೋದ್ರಿಂದ ನಮಗೆ ರಿಲ್ಯಾಕ್ಸ್ ಆಗುತ್ತೆ. ಬನ್ನಿ ಇವಾಗ ಈ ಸಿಂಪಲ್ ಜ್ಯೂಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇದಕ್ಕೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಾವು ಕಣ್ಮುಚ್ಚಿ ಕಣ್ತಾಗೆ ಅಷ್ಟೊತ್ತಿಗೆ ನಮಗೆ ಈ ಸೂಪರ್ ಜ್ಯೂಸ್ ರೆಡಿ ಆಗುತ್ತೆ. ಇದಕ್ಕೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ ನೋಡಿ. ಒಂದು ದೊಡ್ಡದು 1 ಕಪ್ ಆಗುವಷ್ಟು ನಾನು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ. ಇದರಲ್ಲಿ ಬೀಜ ಫುಲ್ಲು ನಾನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು 1/2 ಅವರ್ ಮುಂಚೆಯೇ ಫ್ರಿಡ್ಜಲ್ಲಿಟ್ಟು ತೆಗೆದಿದ್ದೀನಿ ನೋಡಿ. ಇವಾಗ 1 ಕಪ್ ಅಂತಂದರೆ ಒಂದು ಚಿಕ್ಕ ಕಲ್ಲಂಗಡಿ ಹಣ್ಣಲ್ಲಿ 1/2 ಭಾಗ ಅಷ್ಟು ನಾನು ಬಿಡಿಸಿಟ್ಕೊಂಡಿದ್ದೀನಿ ನೀಟಾಗಿ ಇದನ್ನೆಲ್ಲ. ಇದು ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಇಲ್ಲಿ ನಾನು ಬಾದಾಮ್ ಪೌಡ್ರು ಯೂಸ್ ಮಾಡೋದ್ರಿಂದ ಸಕ್ಕರೆ ಕ್ವಾಂಟಿಟಿನ ಕಮ್ಮಿ ಮಾಡಿದ್ದೀನಿ. ಇನ್ ಕೇಸ್ ನಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಮೇಡಮ್ ಅನ್ನೋದಾದರೆ ನೀವು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಒಂದು 2 ಸ್ಪೂನ್ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಬಾದಾಮ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 2 ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕ್ಕೊಂಡು ನಾನು ಇಲ್ಲಿ ಒಂದು 1/2 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಯಾಕಂತಂದರೆ ನಮಗೆ ಕಲ್ಲಂಗಡಿ ಎಣ್ಣೆಯಲ್ಲೇ 1/2 ಭಾಗ ಅಷ್ಟು ನಮಗೆ ನೀರಿನ ಅಂಶ ಇರುತ್ತೆ. ಸ್ವಲ್ಪ ನಾನು ಒಂದು 1/2 ಗ್ಲಾಸ್ ಅಷ್ಟು ಹಾಕಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನೋಡಿ ನಮಗೆ ವಾಟರ್ ಮೆಲನ್ ಜ್ಯೂಸು ರೆಡಿ ಆಗಿದೆ. ಇವಾಗ ಇದನ್ನು ಒಂದು ಸರ್ವಿಂಗ್ ಗ್ಲಾಸಲ್ಲಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಸಮ್ಮರ್ಗೆ ನಮಗೆ ಕೂಲ್ ಆಗಿರುವ ವಾಟರ್ ಮೆಲನ್ ಜ್ಯೂಸು ಸೂಪರ್ ಜ್ಯೂಸು ರೆಡಿ ಆಗಿದೆ. ಮನೇಲಿ ಈ ಥರ ಒಂದ್ಸತಿ ನೀವು ಮಾಡ್ಕೊಂಡು ಕುಡಿದ್ರಂತೂ ಅವಾಗವಾಗ ನೀವೇ ಮಾಡ್ಕೊಂಡು ಕುಡಿತೀರ, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಇದಕ್ಕೆ ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ. ನೋಡಿದ್ರಣ್ಣ ಎಷ್ಟು ಸಿಂಪಲಾಗಿ ನಾವು ಮನೇಲೇ ಯಾವ ರೀತಿ ವಾಟರ್ ಮೆಲನ್ ಜ್ಯೂಸ್ ಮಾಡ್ಕೊಳ್ಳೋದು ಅಂತ. ಈ ಸಿಂಪಲಾಗಿರೋ ಜ್ಯೂಸ್ನ ನೀವು ಕೂಡ ಮನೇಲಿ ಟ್ರೈ ಮಾಡ್ತಿರಲ್ಲ, ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಇವತ್ತು ನಾನು ಮಾಡಿರೋ ಈ ಜ್ಯೂಸ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಾಕೋದು ಮಾತ್ರ ಮರಿಬೇಡಿ. ಮತ್ತೆ ಇಂಟ್ರೆಸ್ಟಿಂಗ್ ರೆಸಿಪಿಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.